ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ದೇವರ ಮನೆ ಇದ್ದೇ ಇರುತ್ತದೆ ಅದರಲ್ಲಿ ಕೆಲವರ ಮನೆಗಳಲ್ಲಿ ದೇವರ ಮನೆಯನ್ನೇ ಪ್ರತ್ಯೇಕವಾಗಿ ಕಟ್ಟಿಸ್ತಾರೆ ಇನ್ನೂ ಕೆಲವರ ಮನೆಯಲ್ಲಿ ಯಾವ ಜಾಗ ಸೂಕ್ತ ಎಂದು ನೋಡಿಕೊಂಡು ಪುಟ್ಟದಾಗಿ ದೇವರ ಫೋಟೋ ವಿಗ್ರಹ ಇಟ್ಟು ಪೂಜಿಸ್ತಾರೆ ಆದರೆ ದೇವರ ಮನೆ ಯಾವ ರೀತಿ ಇರಬೇಕು ಎಂದು ನೋಡುವುದಾದರೆ ಅದು ನಮ್ಮ ಮನಸ್ಸನ್ನು ಶಾಂತ ಮಾಡುವ ಜಾಗ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಪೂಜೆಗೆ ಭಂಗ ಬರುವ ರೀತಿಯಲ್ಲಿ ಇರಬಾರದು ದೇವರ ಮನೆಯಲ್ಲಿ ಕುಳಿತರೆ ಭಕ್ತಿ ಎಂಬುದು ಬರಬೇಕು ಭಗವಂತನ ಅಸ್ತಿತ್ವದ ಬಗ್ಗೆ ಅರಿವಾಗಬೇಕು ದೇವರು ನಮ್ಮೊಂದಿಗಿದ್ದಾನೆ ಎಂದು ಅನಿಸಬೇಕು ಹಾಗೆಯೇ ದೇವರ ಮನೆ ಯಾವ ರೀತಿಯಲ್ಲಿ ಇರಬೇಕು ದೇವರ ಮನೆಯಲ್ಲಿ ದೇವರ ಫೋಟೋಗಳು ವಿಗ್ರಹಗಳನ್ನು ಯಾವ ರೀತಿ ಇಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ದೇವರ ಮನೆಯು ಇಡೀ ಮನೆಗೆ ಶಕ್ತಿ ಚೈತನ್ಯವನ್ನು ಪೂರೈಸಬೇಕು ಮನೆಯ ವಾತಾವರಣವನ್ನು ಶುದ್ಧ ಮಾಡಬೇಕು ದೇವರ ಮನೆಯಲ್ಲಿ ದೇವತೆಗಳನ್ನು ಜೋಡಣೆಯನ್ನು ಶಂಕುವಿನ ಆಕಾರದಲ್ಲಿ ಮಾಡಬೇಕು ಪೂಜಕನ ಎದುರಿಕೆ ಅಂದರೆ ಶಂಕುವಿನ ಮಧ್ಯಭಾಗದಲ್ಲಿ ಶ್ರೀ ಗಣಪತಿಯನ್ನು ಇಡಬೇಕು ಪೂಜೆಯನ್ನು ಮಾಡುವವರ ಬಲಗಡೆಗೆ ಸ್ತ್ರೀ ದೇವತೆ ಇಡಬೇಕು ಹೀಗೆಯೇ ದೇವತೆಗಳನ್ನು ಇಡುವಾಗ ಮೊದಲು ಕುಲದೇವತೆಯನ್ನು ಇಡಬೇಕು ಕುಲದೇವತೆಯ ನಂತರ ಉಚ್ಚ ದೇವತೆಗಳ ಉಪರೂಪ ಇದ್ದಲ್ಲಿ ಅವುಗಳನ್ನು ಇಡಬೇಕು ಪೂಜೆ ಮಾಡುವವರ ಎಡಗಡೆಗೆ ಅದೇ ರೀತಿಯಲ್ಲಿ ಪುರುಷ ದೇವರು ಅಂದರೆ ಮೊದಲು ಕುಲದೇವರು ಆ ನಂತರ ಉಚ್ಚ ದೇವರ ಉಪರೂಪಗಳು ಮತ್ತು ಕೊನೆಯಲ್ಲಿ ಉಚ್ಚ ದೇವತೆಗಳನ್ನು ಇಡಬೇಕು ಹಾಗೆಯೇ ದೇವರ ಮನೆಯು ವಿಶಾಲವಾಗಿ ಇರಬೇಕು ದೇವರ ಮನೆಯಲ್ಲಿ ಹೆಚ್ಚು ದೇವರ ಫೋಟೋಗಳನ್ನು ತುಂಬಿಕೊಳ್ಳಬಾರದು ದೇವತೆಗಳ ಜೋಡಣೆಯನ್ನು ಶಂಕುವಿನಂತೆ ರಚಿಸುವುದರ ವೈಶಿಷ್ಟ್ಯ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಶಂಕುವಿನಂತೆ ರಚನೆಯನ್ನು ಮಾಡುವುದರ ವೈಶಿಷ್ಟ್ಯವೇನೆಂದರೆ ಶಂಕುವಿನ ಮಧ್ಯಭಾಗ ಅಥವಾ ತುದಿ ಅಂದರೆ ಸಗುಣದಲ್ಲಿ ಬಂದು ಕಾರ್ಯ ಮಾಡುವ ಶಕ್ತಿ ಹಾಗೂ ಅದರ ಮೇಲಿನ ತ್ರಿಕೋನದ ಭಾಗವೆಂದರೆ ಆನಂದ ಮತ್ತು ಶಾಂತಿ ಅಂದರೆ ನಿರ್ಗುಣ ರೂಪವನ್ನು ತೋರಿಸುತ್ತದೆ ಮಧ್ಯ ಗಣಪತಿ ಆಮೇಲೆ ಆಯಾ ದೇವತೆಗಳ ಉಪರೂಪಗಳು ಮತ್ತು ನಂತರ ಮೂಲ ಉಚ್ಚ ದೇವತೆಗಳು ಈ ಕ್ರಮವು ಜೀವದ ಸಗುಣದಿಂದ ನಿರ್ಗುಣದ ಕಡೆಗೆ ಪ್ರಯಾಣವನ್ನು ತೋರಿಸುತ್ತದೆ ಗಣಪತಿಯು ಯಾವಾಗಲೂ ಮಧ್ಯದಲ್ಲಿರುತ್ತಾನೆ ನಾವು ಮಾತನಾಡುವ ನಾದ ಭಾಷೆಯನ್ನು ಶ್ರೀ ಗಣಪತಿಯು ತಿಳಿದುಕೊಳ್ಳಬಲ್ಲನು ಆದ್ದರಿಂದಲೇ ಅವನು ಬೇಗನೆ ಪ್ರಸನ್ನನಾಗುವ ದೇವನಾಗಿದ್ದಾನೆ ಕುಲದೇವರು ಆಯಾ ಜೀವಗಳಿಗೆ ಸಹಾಯ ಮಾಡಲು ಬೇಗನೆ ಬರುತ್ತಾನೆ ಅಲ್ಲದೆ ಕುಲದೇವರು ಜೀವಗಳ ಇಚ್ಛೆಯನ್ನು ಪೂರ್ಣಗೊಳಿಸಲು ಉಚ್ಚ ದೇವತೆಗಳಲ್ಲಿ ಬೇಡಿಕೊಳ್ಳುತ್ತಾರೆ ಇದರಿಂದ ಉಚ್ಚ ದೇವತೆಗಳ ತತ್ವವು ಬೇಗನೆ ಕಾರ್ಯನಿರತವಾಗಿ ಜೀವಗಳಿಗಾಗಿ ಕಾರ್ಯ ಮಾಡುತ್ತದೆ ಯಾರೊಬ್ಬರಾದರೂ ದೇವರ ಕೋಣೆಯಲ್ಲಿ ದೇವರ ಸಂಖ್ಯೆಯು ಹೆಚ್ಚಿದ್ದಲ್ಲಿ ಎರಡು ಉಪರೂಪಗಳು ಇದ್ದಲ್ಲಿ ಒಂದೇ ಉಪರೂಪವನ್ನು ಇಡುವುದರ ಕಡೆಗೆ ಜೀವದ ಒಲವಿರಬೇಕು ನಮಗೆ ಅನೇಕದಿಂದ ಏಕದ ಕಡೆಗೆ ಹೋಗಬೇಕಾಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ಅದಕ್ಕನುಸಾರ ಈಶ್ವರನ ಬಗ್ಗೆ ಶ್ರದ್ಧೆಯನ್ನು ನಿರ್ಮಿಸುವ ಧ್ಯೇಯವನ್ನಿಟ್ಟುಕೊಳ್ಳಬೇಕು ಹೀಗೆ ಮಾಡಿದರೆ ಮಾತ್ರ ನಾವು ಸಗುಣ ಸಾಧನೆಯಿಂದ ನಿರ್ಗುಣ ಸಾಧನೆಯ ಕಡೆಗೆ ಹೋಗಬಹುದು ಹಾಗೆಯೇ ದೇವತೆಯರ ಅದರಲ್ಲೂ ಲಕ್ಷ್ಮೀ ದೇವತೆಯ ಮುಂದೆ ದೀಪ ಹಚ್ಚುವಾಗ ಎಡಗಡೆ ಒಂದು ಬಲಗಡೆ ಒಂದು ಇಡಬಾರದು ಅದರ ಬದಲಾಗಿ ಎರಡನ್ನೂ ಕೂಡ ಲಕ್ಷ್ಮೀ ದೇವತೆಯ ಮುಂದೆ ಹಚ್ಚಬೇಕು ಹಾಗೆಯೇ ದೇವರ ಮನೆ ಯಾವಾಗಲೂ ಸ್ವಚ್ಛವಾಗಿ ಇರಬೇಕು ಇವುಗಳನ್ನು ಪಾಲಿಸಿದರೆ ದೇವರ ಅನುಗ್ರಹ ಬೇಗ ಸಿಗುತ್ತದೆ ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ